ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿದೆ ಮುನ್ನೋಟು. ಕರ್ನಾಟಕ ರಾಜ್ಯ ಸರ್ಕಾರ ಬಿ ಶುಲ್ಕ 10,000 ಏರಿಕೆಯನ್ನು ಮಾಡಿದ್ದಾರೆ. ಇದು ಬಗ್ಗೆ ಅವಕಾಶ ಕೂಡ ನೀಡಿಲ್ಲ, ನೋಟಿಫಿಕೇಶನ್ ಕೂಡ ಹೊರಡಿಸಿಲ್ಲ. ಏಕಾಏಕಿ ಯಾವುದೇ ಇಂಚಿತ್ತು ಒಂದು ಸಮಾಧಾನ ಇಲ್ಲದೆ ಏಕಾಏಕಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸರ್ಕಾರಿ ಕಾಲೇಜು ಇಂಜಿನಿಯರಿಂಗ್ಗಳು ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಕೆ ಸಿ ಟಿ ಮೂಲಕ ಪ್ರವೇಶ ಪಡೆದಿದ್ದೀರಾ. ಫಸ್ಟ್ ಅಟೆಂಪ್ಟ್ ಕೂಡ ಆಯಿತು ಅಂದರೆ ಫಸ್ಟ್ ರೌಂಡ್ ಆಯಿತು, ನೆಕ್ಸ್ಟ್ ಅಡ್ಮಿಷನ್ ಆಗಬೇಕಾಗುತ್ತೆ. ಈಗ ಹೆಚ್ಚುವರಿ ಶುಲ್ಕ ನೀವು 10,000 ಕೂಡ ಪೇ ಮಾಡಬೇಕಾಗುತ್ತೆ. ಇದು ಬಡ ವಿದ್ಯಾರ್ಥಿಗಳ ತೊಂದರೆ ಮಾಡಿದೆ. ಕೆ ಎ ಮೂಲಕ ಸಿ ಟಿ ಕೌನ್ಸಿಲ್ ಮೂಲಕ ನಡೀತಾ ಇರುತ್ತೆ, ನಿಮ್ಗೆ ಗೊತ್ತಿರೋ ಹಾಗೆ. ಈಗ ವಿದ್ಯಾರ್ಥಿಗಳು ಕೂಡ ಒಂದು ಕೋರ್ಸ್ಗಳನ್ನು ಕಾಲೇಜ್ಗಳನ್ನು ಆಯ್ಕೆ ಮಾಡಿರ್ತೀರ. ಈಗ ನೀವು ಕೂಡ ಫೀಸ್ ಕಟ್ಟಬೇಕಾಗಿರುತ್ತೆ. ಈಗ 10,000 ಕೂಡ ಇತರ ಶುಲ್ಕ ಅಂದರೆ ಇತರ ಶುಲ್ಕ ಅಂತ ನೀವು ಕಟ್ಟಬೇಕಾಗುತ್ತೆ. ಕಳೆದ ವರ್ಷ 23,000 ಶುಲ್ಕ ಇತ್ತು ನಿಮಗೆ ಸರ್ಕಾರಿ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜಲ್ಲಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನೇ. ಆದರೆ ಈ ವರ್ಷ ಎಲ್ಲ ಸೇರಿ 33,000 ರೂಪಾಯಿ ಶುಲ್ಕ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ರೀಫಂಡ್ ಆಗುತ್ತೆ ಅಂತ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಐ ತಿಂಕ್ 19,000 ಜನೇ ರೀಫಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ, ಫುಲ್ ರೀಫಂಡ್ ಆಗೋ ಸಾಧ್ಯತೆ ಕಡಿಮೆ ಇದೆ. ಎಷ್ಟು ರೀಫಂಡ್ ಆಗುತ್ತೆ ಅಂತ ಕೂಡ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿಲ್ಲ. ಆದರೆ ಈ ವರ್ಷ 23,000 ಜೊತೆ 10,000 ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದಕ್ಕೋಸ್ಕರ ಪೋಷಕರು ಸಹಕಾರದಿಂದ ಹೊಂದಿಸಿದ್ದೇವೆ. ಆದರೆ ಈ ಕಾಲೇಜನ್ನು ಪ್ರವೇಶ ಪಡೆದ ಶುಲ್ಕ ಪಾವತಿಗೆ ಚಲನ್ ಡೋಲು ಮಾಡಿಕೊಂಡು ಅದರಲ್ಲಿ ಪ್ರತಿ ವರ್ಷಕ್ಕಿಂತ 10,000 ಹೆಚ್ಚುವರಿ ಶುಲ್ಕ ನಿರ್ಮಿಸಲಾಗಿದೆ. ಅಂದರೆ ನಾವು ಪೋಷಕರ ಜೊತೆ ಮಾತಾಡಿ ಇಷ್ಟು 23,000 ಅಂದರೆ 23,000 ಫೀಸ್ ಹೊಂದಿಸ್ಕೊಂಡಿರ್ತೀವಿ. ಆದರೆ ಮತ್ತೆ ಚಲನ್ ಡೋಲು ಮಾಡಿದಾಗ 10,000 ಎಕ್ಸ್ಟ್ರಾ ತೋರಿಸ್ತಿದೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಡಿಸೆಂಬರ್ 3 ಲಾಸ್ಟ್ ಡೇಟ್ ಆಗಿರುತ್ತೆ. ಅದರೊಳಗೆ ನೀವು ಹೆಚ್ಚಿನ ಶುಲ್ಕ ಸೇರಿ ನೀವು ಕಟ್ಟಲಿಲ್ಲ ಅಂದರೆ ನಿಮ್ಮ ಸೀಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಅಂತೇಳಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪೋಷಕರು ಆತಂಕ ಕೂಡ ಮಾಡಿದ್ದಾರೆ. ಈ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಕೊಡದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು 62,000 ಬೋಧನಾ ಶುಲ್ಕ ಜೊತೆಗೆ 20,000 ಇತರ ಶುಲ್ಕ ಹಾಗೂ ಸ್ಕ್ರೀನ್ ಲ್ಯಾಬ್ ಸೌಲಭ್ಯಕ್ಕಾಗಿ 10-20,000 ಹೆಚ್ಚುವರಿ ಶುಲ್ಕ ವಸೂಲಿಗೆ ಸರ್ಕಾರ ಅವಕಾಶ ನೀಡಿ ಆದೇಶ ಹೊರಡಿಸಿತ್ತು. ಹೀಗಾಗಿ ಸರ್ಕಾರಿ ಕಾಲೇಜು ಪರೀಕ್ಷೆಗೆ ಇತರ ಶುಲ್ಕದ ಬರ ಎಳೆದಿದೆ. ಅಂದರೆ ಪ್ರೌಢ ಕಾಲೇಜಲ್ಲಿ 62,000 ಬಂದ್ಬಿಟ್ಟು ಸಿ ಇ ಟಿ ಫೀಸ್, ಮತ್ತು ಟೀಚಿಂಗ್ ಫೀಸ್ ಬಂದ್ಬಿಟ್ಟು 20,000, ಮತ್ತು ಸ್ಕ್ರೀನ್ ಫೀಸ್ ಲ್ಯಾಬ್ ಫೀಸ್ ಅಂತೇಳಿ ಅದು ಒಂದು 20,000, ಟೋಟಲ್ 1,00,000 ಅದರ ಆಗ್ತದೆ. ಇದನ್ನು ಕೂಡ ಪ್ರೈವೇಟ್ ಕಾಲೇಜಲ್ಲಿ ಸರಿ ಫೀಸ್ನ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಅವರು ಪ್ರೈವೇಟ್ ಕಾಲೇಜಸ್ಸಲ್ಲಿ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರೈವೇಟ್ ಕಾಲೇಜಸ್ಸಲ್ಲಿ ಪರ್ಮಿಷನ್ ಕೊಟ್ಟಿರೋ ರೀಸನ್ನಿಂದ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಫೀಸ್ ಹೆಚ್ಚಳ ಮಾಡಿದ್ದಾರೆ ಅಂತೇಳಿ ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸು. ಇದರಲ್ಲಿ ಮೇನ್ ಏನಂದರೆ ನಿಮಗೆ ಡಿಸೆಂಬರ್ 3 ಲಾಸ್ಟ್ ಡೇಟ್ ಆಗಿರುತ್ತೆ, ಅಷ್ಟರಲ್ಲಿ ನೀವು ಫೀಸ್ ಕಟ್ಟಿದ ಅಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀವು ಹೋಗಿ ದುಡ್ಡು ಹೊಂದ್ಕೋಬೇಕಾಗುತ್ತೆ. ಇದು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಕೊಡೋಂಗೆ ಕರ್ನಾಟಕ ರಾಜ್ಯ ಸರ್ಕಾರ KEA ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.